ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಎರಡ್ ಅವರಲ್ಲಿ ಹೇಳಿಲ್ಲ ಅಂದ್ರೆ ನಾಲ್ಕವರಲ್ಲಿ ಹೇಳು. ಹೋಗ್ಲಿ, ನಾಳೆ ಹೇಳು. ಅದು ಆಗ್ಲಿಲ್ವಾ? ನಾಡಿದ್ ಹೇಳು. ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಯಾವಾಗ ಹೇಳಿದ್ರು ಹಿಂಗೆ ಹೇಳ್ಬೇಕು. ಏನಂತ? ನೀವು ಹೇಳಿದಕ್ಕೆಲ್ಲ ನನಗೊಪ್ಪಿಗೆ ಅಂತ. ಈಗ ಜಾಗ ಖಾಲಿ ಮಾಡ್ತೀಯ ಇಲ್ಲ ಕಮಲಮ್ಮನ ಕರೀಲ? ಕಾಫಿ ಕಪ್ಪಲ್ಲಿ ಕಷಾಯ ಯಾಕೆ? ಮತ್ತೆ ನಿನ್ನ ಹತ್ರ ಮಾತಾಡ್ತೀನಿ, ಯೋಚನೆ ಮಾಡ್ಬಿಟ್ಟು ಹೇಳು. ಬರ್ಲಾ ರೂಪ. ಹಾಳಾದವನು, ಎಷ್ಟು ಧೈರ್ಯ ನೋಡಿ. ಅವನಿಗೆ ಗ್ರಾಚಾರ ಬಿಡಿಸ್ಬಿಡ್ಬೇಕು ಇವನ್ಗೆ. ಕಮಲಮ್ಮ, ಅವನ್ದು ಆವಳಿ ಜಾಸ್ತಿ ಆಗೋಯ್ತು ಕಮಲಮ್ಮ. ಯಾರ್ದು? ಭೈರವಂದ. ಏನಂತೆ ಅವನ್ಗೆ ಎಷ್ಟು ಪಗರು? ಸಂಜೆ 7 ಗಂಟೆಗೆ ಬಾ ಗಾರ್ಡನ್ಗೆ, ನಿನ್ ಜೊತೆ ಮಾತಾಡ್ಬೇಕು ಅಂತ ಕರೀತಾನೆ. ಬರ್ತೀನಿ ಅಂತ ಒಪ್ಕೊಂಬಿಡು. ಏನ್ ಹೇಳ್ತಿದ್ಯಾ ಕಮಲಮ್ಮ ನೀನು? ನೀನ್ ಈ ತರ ಮಾತಾಡ್ತೀಯ ಅಂತ ಗೊತ್ತಿರ್ಲಿಲ್ಲ ನನ್ಗೆ. ನೀನ್ ಅವನ್ನ ಕರೆದು ನಮ್ ಹುಡುಗಿ ತಂಟೆಗ್ ಬರ್ಬೇಡ ಅಂತ ಬೈತೀಯ ಅಂತ ಅನ್ಕೊಂಡಿದ್ದೆ. ನೀನೇ ಒಪ್ಕೋ ಅಂತ ಹೇಳ್ತಿದ್ಯಾ? ಏ ದಡ್ಡಿ, ನಾನ್ ಹೇಳದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಇಲ್ಲಿ ತಾನಾಗೆ ಬಂದ್ ಬೋನಿಗೆ ಬೀಳ್ತಾ ಇದೆ, ಯಾಕೆ ಬಿಡ್ಬೇಕು? ಬರ್ತೀನಿ ಅಂತ ಒಪ್ಕೋ. ಅವ್ನ ನಿನ್ ಕರ್ದು ನಾನ್ ಹೇಳ್ದ ಕೇಳು. ನನ್ ವಿಷಯ ಯಾರಿಗೂ ಹೇಳಲ್ಲ. ನೀನು ಯಾರಿಗೂ ಹೇಳ್ಬೇಡ, ಶಿವಗಾಮ್ಯಮ್ಮಂಗೂ ಹೇಳದ್ಬೇಡ, ನೀನು ಹೇಳ್ಬೇಡ ಅಂತಂತಾನೆ. ಅಷ್ಟೊತ್ತಿಗೆ ನಾನು ಶಿವಗಾಮ್ಯಮ್ಮವ್ರಿಗೆಲ್ಲ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಬಂದು ನಿಲ್ಲಿಸ್ತೀನಿ. ಆಗ ಅವ್ನು ಮಾತಾಡ್ತಾನಲ್ಲ, ಸಿಕ್ಕಾಕತಾನೆ. ಹಾ, ಹಾಗೆ ಮಾಡ್ತೀನಿ ಕಮಲಮ್ಮ. ಅವನು ಬಂದು ಕೇಳ್ತಾನೆ ನಿನ್ನ, ನಾನು ಹೇಳದ್ನಲ್ಲ ವಿಷಯ ಏನ್ ಮಾಡ್ದೆ ಅಂತ. ಅವಾಗ ನೀನೇನು ಹೇಳಬೇಕು? ನಂಗ್ ನೀವಂದ್ರೆ ಇಷ್ಟನೇ, ಆದ್ರೆ ಈ ಅಮ್ಮವ್ರು, ಈ ಕಮಲಮ್ಮ ಇದಾರಲ್ಲ, ಅವ್ರದೇ ಭಯ ಅಂತ ಹೇಳು. ಆಯ್ತು ಕಮಲಮ್ಮ, ಹಾಗೆ ಮಾಡ್ತೀನಿ. ಹ್ಮ್, ಹಲೋ. ಏನ್ರಿ, ನಾನು ಕೇಳಿದ್ದಕ್ಕೇನು ರಿಪ್ಲೈ ಮಾಡ್ತಿಲ್ಲ, ಸುಮ್ಮನೆ ಇದ್ದೀರಾ? ಕೇಳ್ತಾ ಇರೋದು ಯಾರು? ದೇವಿ ಶಾಂಭವಿ ಎಜುಕೇಷನಲ್ ಟ್ರಸ್ಟ್ ಆ್ಯಂಡ್ ಇಂಡಸ್ಟ್ರೀಸ್ ಓನರ್ ಶಿವಗಾಮಿ ಅವರ ಅಣ್ಣ. ರೇಷನ್ ಮನೆಗೆ ತಂದು ಹಾಕೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ಕೇಳಿದೆ. ಏನು ಉತ್ತರನೇ ಕೊಡ್ತಾ ಇಲ್ಲ. ಇವತ್ತು ಸಂಜೆ 7 ಗಂಟೆನೇ ಲಾಸ್ಟು. ಅಷ್ಟರೊಳಗೆ ನಾನು ಕೇಳಿದ ಐಟಮ್ ಬರಲಿಲ್ಲ ಅಂತಂದರೆ ಬೇರೆಯವ್ರನ್ನ ನೋಡ್ಕೋಬೇಕಾಗತ್ತೆ. ಹ್ಞೂ, 7 ಗಂಟೆ ಲಾಸ್ಟು, ಗೊತ್ತಾಯ್ತಾ? ನಾನು ಹೇಳಿದ ಟೈಮಿಗೆ ಬರಲಿಲ್ಲ ಅಂದರೆ ಲಾಸ್ ಆಗೋದು ನನಗಲ್ಲ, ನಿನಗೆ. ಅರ್ಥ ಆಯ್ತಾ? ನನ್ನ ಮಾತು ಕೇಳಿ ಅದ್ರ ಪ್ರಕಾರ ನಡ್ಕೊಂಡ್ರೆ ಒಂದೇ ವರ್ಷದಲ್ಲಿ ಬೆಂಗಳೂರಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಿಸ್ಬೋದು.
ಏನಂತೀಯ? ಹಾಗಾದ್ರೆ ಇವತ್ ಸಂಜೆ ಒಳಗೆ ನಾನು ಹೇಳ್ದಂಗೆ ರೇಷನ್ ಐಟಮ್ಸ್ನೆಲ್ಲ ತಗೊಂಡು ಮನೆ ಕಳಿಸ್ತೀಯ ಅಲ್ವಾ? ನಾನು ರೇಷನ್ ಅಂಗಡಿ ಅವ್ರಿಗೆ ಕಾಲ್ ಮಾಡಲಿಲ್ಲ. ಗೊತ್ತಾಯ್ತು, ನೀವ್ ಹೇಳಿದ್ದೆಲ್ಲ ನನ್ಗೆ ಅಂತ. ಓ, ನಿನಗೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಯ್ತು. ಸರಿ, ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಯ್ತಾ? ಹೌದು, ಅರ್ಥ ಆಯ್ತು. ಮತ್ತೆ ಸಂಜೆ 7 ಗಂಟೆಗೆ ಗಾರ್ಡನ್ ಹತ್ರ ಬರೋದ್ರ ಬಗ್ಗೆ ಏನ್ ನಿರ್ಧಾರ ಮಾಡಿದ್ಯಾ? ನನ್ಗೇನೋ ನಿಮ್ಮನ್ನ ನೋಡಿದ್ರೆ ಇಷ್ಟನೇ. ಅದೇನೋ ಕ್ರಶ್ ಅಂತಾರಲ್ಲ, ಅದೇ. ಮತ್ತೆ ಯಾಕೆ ಯೋಚನೆ ಮಾಡ್ತಿದ್ಯಾ? ಅಲ್ಲ, ಅದು ಅಮ್ಮವ್ರಿಗೆ ಕಮಲಮ್ಮಗೆ ಏನಾದರೂ ಗೊತ್ತಾದ್ರೆ ಅಂತ ಭಯ ಅಷ್ಟೆ. ಅದು ಹೆಂಗ್ ಗೊತ್ತಾಗತ್ತೆ? ನಾನು ಹೇಳಲ್ಲ, ನೀನು ಹೇಳ್ಬೇಡ. ಅಲ್ಲ, ಯಾರಾದ್ರೂ ನೋಡ್ಬಿಟ್ರೆ? ಕದಿಯವ್ರು ಯಾರಾದ್ರೂ ನೋಡೋ ತರ ಕದಿತಾರ? ಯಾರು ನೋಡ್ದಿರ ಹಾಗೆ ನಾವು ಮಾಡಬೇಕು. ಸರಿಯಾದ ಜಾಗ ಸೆಲೆಕ್ಟ್ ಮಾಡಿ ಮೀಟ್ ಮಾಡಬೇಕು. ನೀನು ಹೂವನ್ನು, ಉಳಿದಿದ್ನೆಲ್ಲ ನಾನು ನೋಡ್ಕೋತೀನಿ. ಅಂದ್ರೆ ಸಂಜೆ 7 ಗಂಟೆಗೆ ಗಾರ್ಡನ್ಗೆ ಬರ್ತೀಯ? ಅಂದ್ರೆ ನಾನು ನೀನು ಈಗ ಪ್ರೇಮಿಗಳು. ನಿಜ ಹೇಳ್ತಿದ್ಯಾ? ಎಸ್, ಲವ್ ಲವ್. ಬಾರೋ ಮಗ್ನೆ, ಅಮ್ಮವ್ರ ಹತ್ರ ಸಿಗಾಕೊಂಡ್ಮೇಲೆ ಏನಂತೀಯ ಅಂತ ನಾನು ನೋಡ್ತೀನಿ.